ಸುಧರ್ಮ. ಏ ಧರ್ಮ, ಎಂತ ಪಾಪಿನೋ ನೀನು? ಅವನ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ನನ್ನ ಪ್ರಕಾರ ನಾನು ಸರಿಯಾಗಿ ಇದ್ದೀನಿ. ನೋಡಾದಿ, ನೀನಿಗೆ ತಿಂದಿಲ್ಲ ಅಂದ್ರೆ ಹಿಟ್ಲರ್ ಮಾಮ ನಿನ್ನ ಎತ್ಕೊಂಡು ಹೋಗ್ತಾರಷ್ಟೇ. ಆದ್ರೆ ಜನ ನೋಡೋ ರೀತಿ ಸರಿಯಿಲ್ಲ. ಹೆಂಡತಿ ಮಕ್ಕಳು ಇದ್ದಿದ್ರೆ ಗೊತ್ತಾಗಿರೋದು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹಿಂದೂ 777 ಚಾರ್ಲಿ ಕನ್ನಡ ಚಲನಚಿತ್ರವನ್ನು ತಮ್ಮ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಸೇರಿ ವೀಕ್ಷಿಸಿದರು. ಇಂತಹ ದರಿದ್ರ ನನ್ನ ಮಗನ ನಾಯಿ ಕೂಡ ಮುಸದಿಲ್ಲ. ನಂಗೆ ಎಡ ಆಪ್ಷನ್ ಗೆ ಸುಮಾರು ಕಾಲ್ ಬರ್ತಾ ಇರ್ತದೆ, ಅದ್ರಲ್ಲೊಂದಕ್ಕೆ ಗಾಳ ಹಾಕಿ ನಿಮಗೆ ಸೆಟ್ ಮಾಡಿ ಕೊಡ್ತೇನೆ. ದಯವಿಟ್ಟು ಆದಷ್ಟು ಬೇಗ ಯಾರನ್ನೂ ಹುಡುಕಿ ಸರ್, ಇದ್ರ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ. ಡಾಗ್ ಲೈಸೆನ್ಸ್ ಇದ್ರೆ ಅಪ್ಪ ಅಡಾಪ್ಷನ್ ಆಗ್ತದೆ. ಹಾಗೆ ಫುಡ್ ಏನ್ ಹಾಕ್ತೀರಾ? ಇಡ್ಲಿ. ನಾಯಿಗೆ ಬರೀ ಇಡ್ಲಿ ಹಾಕ್ತೀರಾ? ಜೊತೆ ಚಟ್ನಿನೂ ಹಾಕ್ತೀವಿ. ಇದನ್ನ ಹೊರಗಡೆ ಹಾಕಿದ್ರೆ ಸರಿ, ಇಲ್ಲಾಂದ್ರೆ ನಾವೆಲ್ಲರೂ ಸೇರಿ ಕಾಲ್ನಿಂದ ನಿನ್ನ ಹೊರಗಡೆ ಹಾಕ್ಬೇಕಾಗತ್ತೆ. ನೀವು ನಿಮ್ ನಾಯಿನ ಚೆನ್ನಾಗಿ ನೋಡ್ಕೊಂತಿಲ್ಲ ಅಂತ ಕಂಪ್ಲೇಂಟ್ ಬಂದಿದೆ. ಯಾರ್ಯಾರು ನಾಯಿನ ಒಳಗಡೆ ಬಿಟ್ಟಿತ್ತು? Every dog has its day. Today's style is you and Charlie will have a best experience. Tale of Dharmaraj and Kaliyug. Aage landslide hua hai, people have died. Adhe Ramudri sir. Sir, dayu tum pay mujhe please. Stop. ಚಾಲಿ, ನನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಚಾಲಿ. ಐ ಲವ್ ಯು ಟು ಚಾಲಿ. ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಏನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಿನಿಮಾ ನೋಡಿದ್ರು. ಆ್ಯಂಡ್ ನಾವು ಯಾವತ್ತಿಂದ ಈ ಆ್ಯಕ್ಚುಲಿ ಏನೋ ಸಿನಿಮಾ ರೆಡಿ ಆದ ಕೂಡಲೇ ಆವಾಗಿಂದನೇ ನಾವು ಆ್ಯಕ್ಚುಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದರೆ ಅವರದ್ದು ಆಲ್ರೆಡಿ ಒಂದು ವಿಡಿಯೋ ನೋಡಿದ್ದೀವಿ ನಾವೆಲ್ಲರೂ. ಅವರು ಏನೋ ಪ್ರಾಣಿಗಳನ್ನು ಹಾಗೂ ಮುಖ್ಯವಾಗಿ ನಾಯಿಗಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಮನೆಯಲ್ಲಿ ಸಾಕಿರುವಂಥ ಒಂದು ನಾಯಿ ತೀರ್ಕೊಂಡಾಗ ಅವರದ್ದು ರಿಯಾಕ್ಷನ್ಸ್ ಎಲ್ಲ ಹೆಂಗಿತ್ತು ಅಂತ. ಸೊ ಈ ಸಿನಿಮಾನ ಅವ್ರು ನೋಡಿದ್ರೆ ಡೆಫಿನೆಟ್ಲಿ ತುಂಬ ಇಷ್ಟ ಆಗುತ್ತೆ ಅಂತ ಎಲ್ರಿಗೂ ನಮ್ಮ ಪೂರ್ತಿ ತಂಡಕ್ಕೆ ಆ ಒಂದು ಭರವಸೆ ಇತ್ತು. ಸೊ ಅವರನ್ನು ಕರೆದ್ಬಿಟ್ಟು ಸಿನಿಮಾ ತೋರಿಸ್ಬೇಕಂತ ಭಾಳ ಆಸೆ ಇತ್ತು. ಇವತ್ತು ಆ ಆಸೆ ನೆರವೇರಿದೆ. ಇನ್ನು ನೀವು ಹೇಳಬೇಕು ಸರ್, ಹೆಂಗೆ ಹಿಂಗೆ ಅನಿಸ್ತು ನಿಮ್ಮ ಸಿನಿಮಾ ನೋಡಿ ಅಂತ? ಮೊದಲನೇದಾಗಿ ಭಾಳ ಅಚ್ಚುಕಟ್ಟಾದಂಥ ಎಮೋಷ್ನಲ್ ಕತೆ ಮತ್ತು ಆ ಕತೆಗೆ ಸ್ಕ್ರೀನ್ ಪ್ಲೇನು ಕೂಡ ಭಾಳ ಅದ್ಭುತವಾಗಿ ನಡೆದಿದೆ. ಅದು ನಮ್ಮನ್ನು ನೋಡಿಸ್ಕೊಂಡು ಹೋಗೋದಿಲ್ಲ, ತೇಲಿಸ್ಕೊಂಡು ಹೋಗ್ತದೆ. ಎರಡನೇದಾಗಿ
ರಕ್ಷಿತ್ ಶೆಟ್ಟಿಯವರ ಅತ್ಯಂತ ಅದ್ಭುತವಾಗಿರುವಂಥ ಒಂದು ಅವರ ಪಾತ್ರ, ಅವರ ಅಭಿನಯ ಅಷ್ಟು ಸುಲಭ ಅಲ್ಲ. ಈ ಪಾತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಒಂದು ಚಾರ್ಲಿ ಜೊತೆಗೆ ಅದರ ಭಾವನೆಗಳ ತಕ್ಕಾಗೆ ಆ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಪಾತ್ರ ಅದರ ಲೆವೆಲ್ಗೆ ಇಳಿದು ಅದರ ಎಮೋಷನ್ ಜೊತೆಗೆ ತಮ್ಮ ಎಮೋಷನನ್ನು ಜೋಡಿಸಿರುವಂಥದ್ದು ಅದ್ಭುತವಾಗಿದೆ. ಪ್ರಾಣಿಗಳಿಟ್ಕೊಂಡು ಭಾಳಷ್ಟು ಚಿತ್ರಗಳಾಗಿದ್ದಾವೆ, ಆದರೆ ಈ ಥರ 100% ಸಿಂಕ್ರೊನೈಸಿಂಗ್ ವಿತ್ ಎಮೋಷನ್ಸ್, ಎಸ್ಪೆಷಲಿ ಎಮೋಷನ್ ಆಫ್ ಅ ಡಾಗ್. ಡಾಗ್ ಎಕ್ಸ್ಪ್ರೆಸ್ ಇಟ್ಸ್ ಎಮೋಷನ್ ಥ್ರೂ ಇಟ್ಸ್ ಐಸ್. ಭಾಳ ಅದ್ಭುತವಾಗಿದೆ. ಎಲ್ಲರೂ ನೋಡಬೇಕು. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಅನ್ಕಂಡೀಷನಲ್ ಲವ್ ಅಂತ. ಇಟ್ಸ್ ಅನ್ಕಂಡೀಷನಲ್ ಲವ್ ವಿಚ್ ಇಸ್ ಪ್ಯೂರ್, ಆ್ಯಂಡ್ ದಿಸ್ ಸಿನಿಮಾ ಹ್ಯಾಸ್ ಬ್ರಾಟ್ ಪ್ಯೂರಿಟಿ ಇನ್ ಲವ್ ಟು ರಕ್ಷಿತ್ ಶೆಟ್ಟಿ ಆ್ಯಂಡ್ ಚಾರ್ಲಿ. ಇದಕ್ಕಿಂತ ಜಾಸ್ತಿ ಹೇಳಿದರೆ ಅದರ ಪ್ಯೂರಿಟಿಗೆ ತೊಂದರೆ ಆಗ್ತದೆ. ಥ್ಯಾಂಕ್ ಯು.